ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಗರುಡನಿಗೆ ಸಾಯುವ ಒಂದು ಗಂಟೆಗೂ ಮೊದಲು ಎದುರಾಗುವಂತಹ ಕೆಲವು ಸೂಚನೆಗಳ ಬಗ್ಗೆ ಹೇಳುತ್ತಾರೆ. ಸಾವು ಸಂಭವಿಸುವ ಮೊದಲು ಪ್ರಕೃತಿಯ ಮೂಲಕ ಮನುಷ್ಯನಿಗೆ ಕೆಲವೊಂದು ವಿಚಿತ್ರವಾದ ಸೂಚನೆಗಳು ಸಿಗುತ್ತವೆ. ಯಾರಿಗಾದರೂ ಸರಿ ಈ ಸೂಚನೆಗಳು ಸಡನ್ ಆಗಿ ಕಾಣಿಸಿದರೆ ಅವರು ಕೆಲವೇ ಗಂಟೆಗಳಲ್ಲಿ ಸಾಯುತ್ತಾರೆಂದು ಅವರು ಅರ್ಥ ಮಾಡಿಕೊಳ್ಳಬಹುದು. ಬಹಳ ಮಂದಿ ಈ ಸೂಚನೆಗಳನ್ನು ಗಮನಿಸುವುದಿಲ್ಲ. ಇನ್ನೂ ಕೆಲವು ಮಂದಿಗೆ ಈ ಸೂಚನೆಗಳು ಅರ್ಥವಾಗುವುದಿಲ್ಲ. ಇದರಿಂದ ಅವರು ಸಾಯುವುದನ್ನು ಅವರು ಗುರುತಿಸಲಾರರು. ಈ ಸೂಚನೆಗಳು ಸಿಕ್ಕ ತಕ್ಷಣವೇ ಮನುಷ್ಯರು ಈಶ್ವರನನ್ನು ನೆನೆಯಬೇಕು. ಹೀಗೆ ಮಾಡಿದರೆ ಅವರು ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾರೆ. ಇಲ್ಲವಾದರೆ ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳು ಮತ್ತು ಕೆಟ್ಟ ಕಾರ್ಯಗಳನುಸಾರ ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರಕಕ್ಕೆ ಹೋಗಬೇಕಾ ಎಂಬುದನ್ನು ಯಮಲೋಕದಲ್ಲಿ ನಿರ್ಣಯಿಸುತ್ತಾರೆ. ಈ ಸೂಚನೆಗಳು ನಮಗೆ ಪ್ರಾಣಿಗಳ ಮೂಲಕ ಅಥವಾ ನಮಗೆ ಬರುವ ಕನಸುಗಳ ಮೂಲಕ ಸಿಗುತ್ತವೆ. ಈ ದಿನದ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ಹೇಳಿದಂತಹ ಸಾವಿಗೆ ಸಂಬಂಧಿಸಿದ ರಹಸ್ಯಗಳ ಬಗ್ಗೆ ತಿಳಿಯೋಣ. ಶ್ರೀಕೃಷ್ಣನು ಗೀತೆಯಲ್ಲಿ ಈಗಾಗಲೇ ಒಂದು ವಿಷಯವನ್ನು ಹೇಳಿದ್ದಾರೆ. ಅದೇನೆಂದರೆ ಯಾವುದೇ ಜೀವಿಯಾಗಲಿ ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದ ಮೇಲೆ ಅವರು ಖಂಡಿತವಾಗಿಯೂ ಸಾಯುತ್ತಾರೆ. ಆದರೆ ನಮ್ಮ ಮನುಷ್ಯರು ಪ್ರತಿ ಕ್ಷಣವೂ ಸಾವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಆದರೆ ನಮಗೆ ತಿಳಿಯದ ವಿಷಯವೆಂದರೆ ಸಾವಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾರರು. ನಾವು ಸಾಯುವ ಮುನ್ನ ನಮಗೆ ಸಾಯುವ ಸಮಯ ಬಂದಿದೆ ಎಂದು ತಿಳಿಯುತ್ತದೆ. ಮನುಷ್ಯ ಸಾಯುವ ಮುನ್ನ ಕೆಲವೇ ನಿಮಿಷಗಳ ಮೊದಲು ಅವರು ಸಾಯುತ್ತಿದ್ದಾರೆಂದು ಅವರಿಗೆ ಅರ್ಥವಾಗುತ್ತದೆ. ಶ್ರೀಕೃಷ್ಣನು ಗರುಡ ಪುರಾಣದಲ್ಲಿ ಸಾಯುವ ಮುನ್ನ ನಮಗೆ ಎದುರಾಗುವಂತಹ 5 ಸಂಕೇತಗಳ ಬಗ್ಗೆ ಹೇಳಿದ್ದಾರೆ. ಈ ಸಂಕೇತಗಳ ಮೂಲಕ ಮನುಷ್ಯರು ತಾವು ಸಾಯುವ ಸಂಕೇತವನ್ನು ಮೊದಲೇ ತಿಳಿದುಕೊಂಡು ತಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಹೇಳಬೇಕೆಂದಿರುವ ವಿಷಯಗಳನ್ನು ವಿವರವಾಗಿ ಹೇಳಬಹುದು. ತಮ್ಮ ಕೊನೆಯ ಆಸೆಯ ಬಗ್ಗೆಯೂ ಕೂಡ ಹೇಳಬಹುದು. ಈ ಕಾರಣದಿಂದಲೇ ಯಮಧರ್ಮರಾಜನಿಂದ ಮನುಷ್ಯರಿಗೆ ಈ ಸೂಚನೆಗಳು ಸಿಗುತ್ತವೆ. ಆ ಸೂಚನೆಗಳು ಯಾವುವು ಎಂದು ಈಗ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಬ್ರಹ್ಮಾಂಡದಲ್ಲಿ ಯಾರು ಹುಟ್ಟುತ್ತಾರೋ ಅವರು ಖಂಡಿತವಾಗಿಯೂ ಸಾಯಲೇಬೇಕು. ಮನುಷ್ಯರಿಗೆ ಅವರು ಮಾಡಿದ ಕರ್ಮಗಳ ಮೂಲಕವೇ ಅವರಿಗೆ ಪುಣ್ಯವು ದೊರಕುತ್ತದೆ. ಅವರು ಮಾಡಿದಂತಹ ಕರ್ಮಗಳ ಅನುಸಾರವೇ ಅವರಿಗೆ ಪುನರ್ಜನ್ಮವೂ ಕೂಡ ಲಭಿಸುತ್ತದೆ. ಬಹಳ ಮಂದಿಯ ಮನಸ್ಸುಗಳಲ್ಲಿ ಹೆಚ್ಚಾಗುತ್ತಿರುವ ಸಂದೇಹವೆಂದರೆ, ನಿಜವಾಗಿಯೂ ನಾವು ಸಾಯುವ ಮುನ್ನ ನಮಗೆ ಸೂಚನೆಗಳು ತಿಳಿಯುತ್ತವೆಯೇ ಎಂದು. ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಎಂದು. ಹೌದು ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಮನುಷ್ಯರು ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ ಮತ್ತು ಅದರ ಜೊತೆ ಸತ್ತ ನಂತರವೂ ಕೂಡ ಆತ್ಮಗಳು ಅನುಭವಿಸುವ ಯಾತನೆಯ ಬಗ್ಗೆಯೂ ಕೂಡ ವಿವರವಾಗಿ ಹೇಳಲಾಗಿದೆ. ಹಾಗೆಯೇ ಗರುಡ ಪುರಾಣದಲ್ಲಿ ಮನುಷ್ಯರು ಸತ್ತ ನಂತರ ನಡೆಯುವ ಪ್ರಕ್ರಿಯೆಯ ಬಗ್ಗೆಯೂ ಕೂಡ ಹೇಳಿದ್ದಾರೆ. ನರಕಲೋಕ ಮತ್ತು ಸ್ವರ್ಗಲೋಕಗಳ ಬಗ್ಗೆ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳಿದ್ದಾರೆ. ಈ ಬ್ರಹ್ಮಾಂಡದಲ್ಲಿ ಪ್ರತಿ ಜೀವಿಯು ಜನನ ಮರಣ ಚಕ್ರದಲ್ಲಿ ತಿರುಗುತ್ತಿರುತ್ತವೆ. ಯಾವ ರೀತಿಯಾಗಿ ನಾವು ಹುಟ್ಟುವುದು ನಿಜವೋ ಹಾಗೆಯೇ ಸಾಯುವುದು ಕೂಡ ಅಷ್ಟೇ ನಿಜ. ಇದನ್ನು ಪ್ರತಿಯೊಬ್ಬರೂ ಕೂಡ ಅಂಗೀಕರಿಸಲೇಬೇಕು. ಈ ಕಾರಣದಿಂದಲೇ ಸಾವಿನ ಮೇಲೆ ಮೇಲುಗೈ ಸಾಧಿಸುವುದು ಅಸಂಭವ ಮತ್ತು ಅಸಾಧ್ಯ. ಈಶ್ವರನ ಆಜ್ಞೆ ಇಲ್ಲದೆ ಯಾರೂ ಕೂಡ ಆಯುಷ್ಯಗಿಂತಲೂ ಹೆಚ್ಚು ಕಾಲ ಜೀವಿಸಲಾರರು. ಪ್ರತಿ ವ್ಯಕ್ತಿಯೂ ಕೂಡ ಈ ಕಹಿ ಸತ್ಯವನ್ನು ಅಂಗೀಕರಿಸಲೇಬೇಕು. ಆದರೂ ಕೂಡ ಅವರು ಸಾವು ಎಂದರೆ ಭಯಪಡುತ್ತಾರೆ. ಗರುಡ ಪುರಾಣದಲ್ಲಿ ಹೇಳಿದ ಸಂಕೇತಗಳ ಬಗ್ಗೆ ತಿಳಿದ ನಂತರ ಅರ್ಥವಾಗುತ್ತದೆ ನಾವು ಸಾಯುವ ಮೊದಲು ಕೆಲವು ಸೂಚನೆಗಳು ನಮಗೆ ತಿಳಿಯುತ್ತವೆಂದು. ಗರುಡ ಪುರಾಣದಲ್ಲಿನ ಪ್ರೇತಾಕಲ್ಪನ ಅಧ್ಯಯನದ ಪ್ರಕಾರ ಗರುಡನು ಶ್ರೀಕೃಷ್ಣನ ಬಳಿ ಸಾಯುವ ಮುನ್ನ ಎದುರಾಗುವ ಸಂಕೇತಗಳೇನು, ನಾವು ಸಾಯುವ ಮುನ್ನ ನಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಹೀಗೆ ಹೇಳುತ್ತಾರೆ, ಯಾರಾದರೂ ಸರಿ ಸಾಯುವ ಸಮಯ ಬಂದರೆ ಅವರ ಶರೀರದಲ್ಲಿ ಯಾವುದೋ ಒಂದು ವ್ಯಾಧಿ ಖಂಡಿತವಾಗಿ ಬರುತ್ತದೆ. ಇಂದ್ರಿಯಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಶರೀರವು ನೀಳವಾಗಿ ಬದಲಾಗುತ್ತದೆ. ಆ ಸಮಯದಲ್ಲಿ ಆ ವ್ಯಕ್ತಿಗೆ ಬಹಳ ನೋವಾಗುತ್ತದೆ. ಕೊನೆಗೆ ಯಮದೂತರು ಆತನ ಸಮೀಪ ಬಂದು ನಿಲ್ಲುತ್ತಾರೆ. ಆನಂತರ ಆ ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಾರೆ. ಸಾಯುವ ಮುನ್ನ ಮನುಷ್ಯರ ರೂಪ ಭಯಂಕರವಾಗಿ ಬದಲಾಗುತ್ತದೆ. ಮುಖವು ಕೆಂಪಾಗುತ್ತದೆ. ಅವರು
ಸಾಯುವ ಸಮಯದಲ್ಲಿ ಅಂಧಕಾರದಲ್ಲಿರುತ್ತಾರೆ. ಯಾರು ತಮ್ಮ ಜೀವಿತ ಕಾಲದಲ್ಲಿ ಸುಳ್ಳು ಹೇಳುತ್ತಾರೆ ಮತ್ತು ಹಿರಿಯರನ್ನು ನಿಂದಿಸುತ್ತಾರೆ ಅವರು ಬಹಳ ಭಯಂಕರವಾದ ಸಾವನ್ನು ಎದುರಿಸುತ್ತಾರೆ. ಇಂತಹ ಆತ್ಮವನ್ನು ಯಮದೂತರು ಹಿಂಸಿಸುತ್ತಾ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅವರು ತಮ್ಮ ಕುಟುಂಬಸ್ಥರ ಬಳಿ ಕಾಪಾಡಿ ಕಾಪಾಡಿ ಎಂದು ಬೇಡುತ್ತಾರೆ. ಆದರೆ ಆ ಸಮಯದಲ್ಲಿ ಅವರು ಹೇಳಿದಂತಹ ವಿಷಯಗಳು ಕುಟುಂಬಸ್ಥರಿಗೆ ಕೇಳಿಸುವುದಿಲ್ಲ. ಕೂಗಿ ಕೂಗಿ ಆತ್ಮದ ಗಂಟಲು ಒಣಗುತ್ತದೆ. ಶರೀರದಿಂದ ಆತ್ಮವನ್ನು ಬೇರ್ಪಡಿಸಿದ ನಂತರ ಯಮದೂತರು ಆತ್ಮವನ್ನು ಕರೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗುತ್ತಾರೆ. ಯಾರಾದರೆ ತಮ್ಮ ಜೀವಿತ ಕಾಲದಲ್ಲಿ ನಿಜವನ್ನು ಹೇಳುತ್ತಾ ಹಿರಿಯರ ಬಗ್ಗೆ ಗೌರವಗಳಿಂದ ಇರುತ್ತಾರೋ ಅವರ ಸಾವು ಬಹಳ ಪ್ರಶಾಂತವಾಗಿರುತ್ತದೆ. ಸ್ನೇಹಿತರೆ, ಹಾಗೆಯೇ ಸಾಯುವ ಮೊದಲು ಈ ಸೂಚನೆಗಳು ಕಾಣಿಸುತ್ತವೆ. ಮೊಟ್ಟ ಮೊದಲನೇ ಸೂಚನೆ, ಸಾಯುವ ಮೊದಲು ಒಂದು ರಹಸ್ಯವಾದ ದ್ವಾರವು ಕಾಣಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಸಾಯುವ ಸಮಯ ಹತ್ತಿರ ಬಂದಾಗ ಮನುಷ್ಯನಿಗೆ ಕನಸಿನಲ್ಲಿ ವಿಚಿತ್ರವಾದ ದ್ವಾರಗಳು ಕಾಣಿಸುತ್ತವೆ. ಕೆಲವರಿಗೆ ಆ ದ್ವಾರಗಳಿಂದ ಬೆಂಕಿ ಉರಿಯುವುದು ಕಾಣಿಸುತ್ತದೆ, ಇನ್ನು ಕೆಲವರಿಗೆ ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತದೆ. ಯಾರಿಗೆ ಇಂತಹ ಸಂಕೇತ ಸಿಕ್ಕರೆ ಅವರು ಸುಮಾರು ಒಂದು ದಿನದಲ್ಲಿ ಸಾಯುತ್ತಾರೆ. ಕನಸಿನಲ್ಲಿ ಕಾಣಿಸುವ ಆ ದ್ವಾರವು ಸ್ವರ್ಗವನ್ನು ಮತ್ತು ನರಕವನ್ನು ಸೂಚಿಸುತ್ತದೆ. ಸಾಯುವ ಮುನ್ನ ಕಾಣಿಸಿದ ಆ ದ್ವಾರವನ್ನು ಸತ್ತ ನಂತರ ಪ್ರವೇಶಿಸುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆದರೆ ಆ ದ್ವಾರದ ಹಿಂದೆ ಏನಿದೆಯೋ ಎಂದು ಯಾರಿಗೂ ಸಹ ಕಾಣಿಸುವುದಿಲ್ಲ. ಅವರಿಗೆ ಕೇವಲ ಪ್ರವೇಶ ದ್ವಾರಗಳು ಮಾತ್ರವೇ ಕಾಣಿಸುತ್ತವೆ. ಎರಡನೇ ಸಂಕೇತವೆಂದರೆ ಅವರು ತಮ್ಮ ಜೀವಿತ ಕಾಲದಲ್ಲಿ ಮಾಡಿದಂತಹ ಕಾರ್ಯಗಳು ನೆನಪಿಗೆ ಬರುವುದು. ಯಾರಿಗಾದರೂ ಸರಿ ಸಾವು ಸಮೀಪಿಸಿದಾಗ ಅವರು ಇದ್ದಕ್ಕಿದ್ದಂತೆ ನೋವು ಅನುಭವಿಸುತ್ತಾರೆ. ಅವರು ಜೀವಿತ ಕಾಲದಲ್ಲಿ ಮಾಡಿದಂತಹ ಕೆಟ್ಟ ಕಾರ್ಯಗಳು ನೆನಪಿಗೆ ಬರುತ್ತವೆ. ಅವರು ಈ ಆಲೋಚನೆಗಳಿಂದ ಹೊರಗೆ ಬರಬೇಕು ಎಂದುಕೊಳ್ಳುತ್ತಾರೆ, ಆದರೆ ಆಗುವುದಿಲ್ಲ. ಇದರ ಜೊತೆ ಅವರು ಅವರ ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳು ಕೂಡ ನೆನಪಾಗುತ್ತವೆ, ಆದರೆ ಅವರು ಮಾಡಿದಂತಹ ಆ ಕಾರ್ಯಗಳು ಹಠಾತ್ತನೆ ಏಕೆ ನೆನಪಿಗೆ ಬರುತ್ತವೆ ಅವರಿಗೆ ಅರ್ಥವಾಗುವುದಿಲ್ಲ. ಅವುಗಳನ್ನೆಲ್ಲ ನೆನೆದು ಅವರು ಬಹಳ ದುಃಖಿಸುತ್ತಾರೆ. ಆನಂತರ ಅವರು ಎಲ್ಲಿದ್ದಾರೋ ಅವರಿಗೇ ತಿಳಿಯುವುದಿಲ್ಲ. ಒಂದು ರೀತಿಯ ಭ್ರಮೆಯಲ್ಲಿರುವಂತೆ ಭಾಸವಾಗುತ್ತದೆ. ತಕ್ಷಣವೇ ವಾಸ್ತವಕ್ಕೆ ಬರುತ್ತಾರೆ. ಆಗ ಅವರಿಗೆ ಏನೂ ನೆನಪಾಗುವುದಿಲ್ಲ, ಎಲ್ಲವೂ ಮರೆತು ಹೋಗುತ್ತಾರೆ. ಮೂರನೇ ಸಂಕೇತವೆಂದರೆ ಕನಸಿನಲ್ಲಿ ನಮ್ಮ ಪೂರ್ವಿಕರು ಕಾಣಿಸುವುದು. ಗರುಡ ಪುರಾಣದ ಪ್ರಕಾರ ಸಾಯುವ ಕೆಲವು ದಿನಗಳ ಮುಂಚೆ ಮನುಷ್ಯರಿಗೆ ಕನಸಿನಲ್ಲಿ ಕೆಲವು ಸೂಚನೆಗಳು ಸಿಗುತ್ತವೆ. ಈ ಸಂಕೇತಗಳೆಲ್ಲವೂ ಅವರ ಪೂರ್ವಿಕರ ಮೂಲಕ ತಿಳಿಯುತ್ತವೆ. ಅವರ ಕನಸಿನಲ್ಲಿ ಅವರ ಪೂರ್ವಿಕರು ಕಾಣಿಸುತ್ತಾರೆ. ಒಂದು ವೇಳೆ ಕನಸಿನಲ್ಲಿ ಪೂರ್ವಿಕರು ಬಹಳ ಬಾಧೆ ಪಡುತ್ತಾ ಕಾಣಿಸಿದರೆ ಅವರು ಕೆಲವು ದಿನಗಳಲ್ಲಿ ಸಾಯುತ್ತಾರೆ. ಅವರಿಗೆ ಅವರ ಕನಸಿನಲ್ಲಿ ಪೂರ್ವಿಕರು ಪದೇ ಪದೇ ಬರುತ್ತಲೇ ಇರುತ್ತಾರೆ. ಕೆಲವು ಮಂದಿ ಇವುಗಳನ್ನು ಸಾಧಾರಣ ಕನಸುಗಳೆಂದು ಭಾವಿಸುತ್ತಾರೆ, ಆದರೆ ಇದು ಸಾವಿನ ಸಂಕೇತ. ನಾಲ್ಕನೇ ಸಂಕೇತವೆಂದರೆ ಗೂಬೆ ಅಥವಾ ಸುಡುತ್ತಿರುವ ಸೌದೆ ಕಾಣಿಸುವುದು. ಗರುಡ ಪುರಾಣದ ಪ್ರಕಾರ ಗೂಬೆಯು ಮನೆಯ ಮುಂದೆ ಬರುವುದು ಅಶುಭ. ಹೀಗೆ ಪದೇ ಪದೇ ನಡೆಯುತ್ತಿದ್ದರೆ ಅದು ಸಾವಿನ ಸಂಕೇತವೆಂದು ತಿಳಿಯಬೇಕು. ಯಾರಾದರೂ ಸರಿ ರಾತ್ರಿಯ ವೇಳೆ ಗೂಬೆಯ ಶಬ್ದ ಕೇಳಿ ಭಯಬಿದ್ದು ಸಡನ್ ಆಗಿ ಎದ್ದೇಳುತ್ತಾರೋ ಅವರು ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ಮರಣ ಹೊಂದುತ್ತಾರೆ. ಅವರು ಸಾಧ್ಯವಾದಷ್ಟು ತಮ್ಮ ಕುಟುಂಬ ಸದಸ್ಯರ ಜೊತೆ ಸಮಯ ಕಳೆಯಬೇಕು. ಹಾಗೆಯೇ ಯಾರಿಗಾದರೂ ಕನಸಿನಲ್ಲಿ ಉರಿಯುತ್ತಿರುವ ಚಿತೆ ಕಾಣಿಸಿದರೆ ಅದೂ ಕೂಡ ಸಾವಿನ ಸಂಕೇತವೇ. ಇಂತಹ ವ್ಯಕ್ತಿಗಳು ಆದಷ್ಟು ಬೇಗ ಸಾಯುತ್ತಾರೆ. ಯಾರು ತಮ್ಮ ಕನಸಲ್ಲಿ ತಮ್ಮ ಚಟ್ಟವನ್ನು ತಾವೇ ನೋಡುತ್ತಾರೋ ತಮ್ಮ ಸಾವು ಸಮೀಪಿಸುತ್ತಿದೆ ಎಂದು ಭಾವಿಸಬೇಕು ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಐದನೇ ಸಂಕೇತವೆಂದರೆ ಯಮದೂತರು ಹತ್ತಿರ ಬಂದಂತೆ ಅನಿಸುವುದು. ಗರುಡ ಪುರಾಣದ ಪ್ರಕಾರ ಯಾರಿಗಾದರೆ ಯಮದೂತರು ಹತ್ತಿರವಿದ್ದಂತೆ ಅನಿಸುತ್ತದೋ ಅವರ ಸಾವು ಅತಿ ಸಮೀಪದಲ್ಲಿದೆ ಎಂದರ್ಥ. ಅವರಿಗೆ ನಮ್ಮ ಸಾವನ್ನು ಎಳೆಯುವ ಯಾವುದೋ ಒಂದು ವಿಚಿತ್ರ ಶಕ್ತಿ ಇದೆ ಎಂದು ಭಾಸವಾಗುತ್ತದೆ. ಈ ಸಂಕೇತವು ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಅವರ ಸಾವಾಗುತ್ತದೆ. ಅವರನ್ನು ನೋಡಿದ ತಕ್ಷಣ ಮನುಷ್ಯರು ಪ್ರಜ್ಞಾಹೀನರಾಗುತ್ತಾರೆ, ತುಂಬಾ ಭಯಬೀಳುತ್ತಾರೆ. ಆದರೆ ಆ ಸಮಯದಲ್ಲಿ ಅವರು ಏನೂ ಮಾತಾಡುವುದಕ್ಕೆ ಆಗುವುದಿಲ್ಲ. ಅವರು ಅಳುವುದಕ್ಕೆ ಶುರು ಮಾಡುತ್ತಾರೆ. ಆದರೆ ಅವರ ಕುಟುಂಬಸ್ಥರಿಗೆ ಇದ್ಯಾವುದೂ ಅರ್ಥವಾಗುವುದಿಲ್ಲ. ಇದು ನಡೆದ ಕೆಲವೇ ಕ್ಷಣಗಳಲ್ಲಿಯೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ಸಾವಿಗೂ ಮುನ್ನ ಎದುರಾಗುವ ಸಂಕೇತಗಳನ್ನು ತಿಳಿಸಲಾಗಿದೆ. ಆ ಸಮಯದಲ್ಲಿ ಅವರು ಈಶ್ವರನನ್ನು ನೆನೆಯಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ.
ಧನ್ಯವಾದಗಳು.